Students, today we will going to learn issue of shares and debentures. This is there for third semester BCom. Okay na? Yavdo third semester BCom. Okay? Corporate accounting alle issue of shares and debentures. No chapter ide. First chapter, first unit ido. Issue of shares. ಈ ಶೇರ್ಸ್ ಅಂತ ಬಂದಿದ ತಕ್ಷಣ ನಮಗೆ ಏನ್ ನಾಲ್ಕು ಬರುತ್ತೆ ಅಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೀವಿ. ಜಾಯಿಂಟ್ ಸ್ಟಾಕ್ ಕಂಪನಿ. ಸಿ ವಾಟ್ ಈಸ್ ಕಂಪನಿ, ವಾಟ್ ಈಸ್ ಜಾಯಿಂಟ್ ಕಂಪನಿ? ಇಸ್ ನಥಿಂಗ್ ಬಟ್ ಎ ಬಿಸ್ನೆಸ್. ಓಕೆ, ಜಾಯಿಂಟ್ ಮೀನ್ಸ್ ಟುಗೆದರ್. ಟುಗೆದರ್ ಅಂದ್ರೆ ಎಲ್ಲರೂ ಸೇರ್ಕೊಂಡು. ಎಷ್ಟು ಜನ ಸೇರ್ಕೊಂಡು? ಅನ್ಲಿಮಿಟೆಡ್ ಪೀಪಲ್. ಏನಿದು ಅನ್ಲಿಮಿಟೆಡ್ ಪೀಪಲ್, ಎಷ್ಟು ಜನ ಬೇಕಾದ್ರೂ ಈ ಬಿಸ್ನೆಸ್ ನಲ್ಲಿ ಸೇರ್ಕೊಂಡು ಬಿಸ್ನೆಸ್ ಮಾಡಬಹುದು. ಸ್ಟಾಕ್ ಅಂದ್ರೆ ಏನು? ಸ್ಟಾಕ್ ಅಂತ ಹೇಳಿದ್ರೆ ಕ್ಯಾಪಿಟಲ್. ಏನಿದು ಕ್ಯಾಪಿಟಲ್ ಅಂದ್ರೆ ಜಾಯಿಂಟ್ ಆಗಿ ಕ್ಯಾಪಿಟಲ್ ನ ಹಾಕಿ ಮಾಡುವಂತ ಬಿಸ್ನೆಸ್ ನ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಹೇಳ್ತೀವಿ. ಈ ಜಾಯಿಂಟ್ ಸ್ಟಾಕ್ ಕಂಪನಿ ಯೂಶುವಲ್ ಆಗಿ ಲಾರ್ಜ್ ಸ್ಕೇಲ್ ಆಫ್ ಬಿಸ್ನೆಸ್ ಮಾಡ್ತಾರೆ. ಲಾರ್ಜ್ ಸ್ಕೇಲ್ ಆಫ್ ಬಿಸ್ನೆಸ್ ಮಾಡಿದಾಗ ನಮ್ಗೆ ಲಾರ್ಜ್ ಅಮೌಂಟ್ ಆಫ್ ಏನ್ ಬೇಕಾಗುತ್ತೆ? ಕ್ಯಾಪಿಟಲ್ ಬೇಕಾಗುತ್ತೆ. ಈ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ನ ಫ್ಯೂ ಪೀಪಲ್ ಆಫ್ ಪೀಪಲ್, ಏನೋ ಫ್ಯೂ ಗ್ರೂಪ್ ಆಫ್ ಪೀಪಲ್, ಒಂದ್ 10 ಜನನೋ 100 ಜನನೋ ಹಾಕಿದ್ರೆ ಲಾರ್ಜ್ ಕ್ಯಾಪಿಟಲ್ ಆಗಲ್ಲ. ಈಗ ಒಂದು ದೊಡ್ಡ ಕಂಪನಿ, ಲಾರ್ಜ್ ಕಂಪನಿ, ಒಂದು 1,000 ಕೋಟಿ ರೂಪಾಯಿ ಹಾಕಿ ಒಂದು ಬಿಸ್ನೆಸ್ ಮಾಡಬೇಕು. 1,000 ಕೋಟಿ ರೂಪಾಯಿ ನಾವು ತಗೊಳ್ಬೇಕು ಅಂದ್ರೆ ನಾವು 1,000 ಜನದ ಹತ್ರ ತಗೊಳಕ್ ಆಗುತ್ತಾ? 1,000,000 ಕೋಟಿ ಹಾಕಕ್ ಆಗುತ್ತಾ ಜನ? ಇಲ್ಲ. ನಾವೇನ್ ಮಾಡ್ತೀವಿ, ಈ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಓಕೆನಾ ಸ್ಮಾಲ್ ಯೂನಿಟ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸಿ ಫಾರ್ ಎಕ್ಸಾಂಪಲ್, 1,000 ಕ್ರೋರ್ ರುಪೀಸ್ ಕ್ಯಾಪಿಟಲ್ ಬೇಕು ನಮಗೆ. ಈ 1,000 ಕ್ರೋರ್ ರುಪೀಸ್ ಅನ್ನ ನಾವು 100 ರುಪೀಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಅಂದ್ರೆ ಒಟ್ಟು ನಮಗೆ ಎಷ್ಟು ಬೇಕು? 1,000 ಕ್ರೋರ್ ರುಪೀಸ್ ಬೇಕು. ಆ 1,000 ಕ್ರೋರ್ ರುಪೀಸ್ ಅಲ್ಲಿ ನಾವು ಆ 1,000 ಕ್ರೋರ್ ರುಪೀಸ್ ಅನ್ನ ನಾವು 100 ರುಪೀಸ್ ಒಂದು ಯೂನಿಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಕನ್ವರ್ಟ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂದ್ರೆ 10 ಕ್ರೋರ್ಸ್ ಬರುತ್ತೆ. ಕರೆಕ್ಟಾ? ಅಂದ್ರೆ 10 ಕ್ರೋರ್ಸ್ ಪೀಪಲ್ ಹತ್ರ, 10 ಕೋಟಿ ಜನದ ಹತ್ರ ಒಬ್ಬೊಬ್ಬರ ಹತ್ರ 100 ರೂಪಾಯಿ ಇಸ್ಕೊಂಡ್ರೆ ನಮಗೆ ಈಸಿಯಾಗಿ 1,000 ಕ್ರೋರ್ಸ್ ಬರುತ್ತೆ. ನೋಡಿ, ಒಬ್ಬೊಬ್ಬರ ಹತ್ರ 1,000 ಕೋಟಿ ಕೇಳೋದಕ್ಕೂ ಒಬ್ಬೊಬ್ಬರ ಹತ್ರ 100 ರೂಪಾಯಿ ಕೇಳೋದಕ್ಕೂ ಎಷ್ಟು ಡಿಫರೆನ್ಸ್ ಇರುತ್ತೆ ಅಲ್ವಾ? ಸೊ ಹಾಗಾದ್ರೆ ನಾವು 1,000 ಕೋಟಿ ರೂಪಾಯಿ ಕೇಳಬಹುದು 1,000 ಜನದತ್ರ, 10 ಕೋಟಿ ಜನದ ಹತ್ರ 100 ರೂಪಾಯಿ ಕೊಡ್ರಪ್ಪ ಅಂದ್ರೆ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಹೌದೋ ಇಲ್ವೋ? ನಮ್ ಕಿರಣನು ಒಂದು ಶೇರ್ ತಗೊಳ್ತೇನೆ 100 ರೂಪಾಯಿ ಕೊಟ್ಟು, ಮತ್ತೆ ಪ್ರಣಯ್ ಕೂಡ ಒಂದ್ ಶೇರ್ ತಗೊಳ್ತಾನೆ, ಶ್ರೀನಿವಾಸ್ ಅವರು ಒಂದ್ 10 ಶೇರ್ ತಗೊಳ್ತಾರೆ. ಹೌದಾ? ಈ ತರ ಪ್ರತಿಯೊಬ್ರು ತಗೊಳ್ತಾ ಹೋದ್ರೆ ನಮ್ ದೇಶದಲ್ಲಿ 130 ಕೋಟಿ ಜನ ಇದ್ದಾರೆ. ಹೌದಾ? 130 ಕೋಟಿ ಜನನು ತಗೊಂಡ್ರೆ 100 ರೂಪಾಯಿ ಕೂಡ ಅದು ಎಷ್ಟೋ ಕೋಟಿಗಳಾಗ್ಬಿಡ್ತದೆ. ಹೌದಾ? ಸೊ ಅಂದ್ರೆ ನಾವು ಒಂದು ದೊಡ್ಡ ಕಂಪನಿ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಒಂದು ಜಾಯಿಂಟ್ ಆಗಿ ಕ್ಯಾಪಿಟಲ್ ಹಾಕಿ ಮಾಡುವಂತ ಬಿಸ್ನೆಸ್ ನಲ್ಲಿ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಬೇಕಾದಾಗ ಅದನ್ನ ಸ್ಮಾಲ್ ಯೂನಿಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಆ ಸ್ಮಾಲ್ ಯೂನಿಟ್ ನ ಕನ್ವರ್ಟ್ ಮಾಡೋದನ್ನ ನಾವು ಏನಂತ ಹೇಳ್ತೀವಿ? ಶೇರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಶೇರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಶೇರ್ ಬೆಲೆ 100 ರೂಪಾಯಿ ಆಗುತ್ತೆ. ಒಂದು ಶೇರ್ ಬೆಲೆ ಎಷ್ಟು? 100 ರುಪೀಸ್ ಆಗುತ್ತೆ. ಒಂದು ಶೇರ್ ಬೆಲೆ 100 ರುಪೀಸ್ ಆದ್ರೆ 10 ಕ್ರೋರ್ಸ್ ಶೇರ್ಸ್ ಅನ್ನ ನಾವು ಮಾರಿದ್ರೆ ಎಷ್ಟು ಬರುತ್ತೆ? 1,000 ಕ್ರೋರ್ಸ್ ಬರುತ್ತೆ. ಕರೆಕ್ಟಾ? ಆ 1,000 ಕ್ರೋರ್ಸ್ ಅನ್ನ ನಾವು ಏನಂತ ಕರಿತೀವಿ? ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದ್ರೆ ಈ ದೊಡ್ಡ ಅಮೌಂಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಓಕೆನಾ ಈ ಒಬ್ಬೊಬ್ರು ಏನು ಶೇರ್ ಅನ್ನ ಪರ್ಚೇಸ್ ಮಾಡಿರ್ತಾರೆ ಅದನ್ನೆಲ್ಲ ಟೋಟಲ್ ಮಾಡಿದ್ರೆ ಬರೋ ಅಂತದನ್ನ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಓಕೆನಾ? ಈಗ ಒಂದು ಶೇರ್ ಬೆಲೆ 100 ರೂಪಾಯಿ, ನಂಬರ್ ಆಫ್ ಶೇರ್ಸ್ ಎಷ್ಟು ಬಂತು? 100 ಕ್ರೋರ್ಸ್ ಬಂತು. ಹೌದಾ? ಹಾಗಾದ್ರೆ 10 ಇಂಟು 100 ಮಾಡಿದ್ರೆ ಒಟ್ಟು ಶೇರ್ ಕ್ಯಾಪಿಟಲ್ ಎಷ್ಟಾಯ್ತು?
1000 ರೂಪೀಸ್ ಆಯಿತು ಕರೆಕ್ಟಾ ಈಗ ನಾವು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ನಮಗೆ 1000 ಕ್ರೋರ್ ರೂಪೀಸ್ ಟೋಟಲ್ ಏನದು ಟೋಟಲ್ 1000 ರೂಪೀಸ್ ದುಡ್ಡು ಬೇಕಾಗುತ್ತೆ ಆದರೆ ಆ 1000 ಕ್ರೋರ್ಸ್ ಆಫ್ ಕ್ಯಾಪಿಟಲ್ ಒಂದೇ ಸಲ ಬೇಕಾಗಿರುವುದಿಲ್ಲ ಅದು ಇನ್ಸ್ಟಾಲ್ಮೆಂಟ್ ವೈಸ್ ಬೇಕಾಗುತ್ತೆ ಅದಕ್ಕೆ ಈ ಕಂಪನಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ 10 ಕೋಟಿ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡುತ್ತೆ ಪಬ್ಲಿಕ್ ಗೆ ಏನು ಮಾಡುತ್ತೆ ಪರ್ಚೇಸ್ ಮಾಡಿ ನಮ್ಮ ಕಂಪನಿ ಶೇರ್ಸ್ ಅನ್ನ ಅಂತ ಹೇಳಿ ಇಶ್ಯೂ ಮಾಡುತ್ತೆ ಇಶ್ಯೂ ಮಾಡಿದಾಗ ಒಂದೊಂದು ಶೇರ್ ಮೇಲೆ 100 ರೂಪಾಯಿ ಅಂತ ನಾವು ಡಿಸೈಡ್ ಮಾಡಿರ್ತೀವಿ ನಿರ್ಧಾರ ಮಾಡಿರ್ತೀವಿ ಕರೆಕ್ಟಾ ಈ 10 ಕೋಟಿ ಜನರು 100 ರೂಪಾಯಿ ಕೊಟ್ಟು ಒಂದೇ ಸಾರಿ ತಗೊಂಡ್ಬಿಟ್ರೆ ಕಂಪನಿಗೆ ಒಟ್ಟು 1000 ಕ್ರೋರ್ಸ್ ಬರುತ್ತೆ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಬಿಸಿನೆಸ್ ಕರೆಕ್ಟಾ ಇಲ್ವೋ ಎಸ್ ಆರ್ ನೋ ಎಸ್ ಸಪೋಸ್ ಒಂದು ಕಂಪನಿ 10 ಕೋಟಿ ಶೇರ್ಸ್ ಅನ್ನು ಪಬ್ಲಿಕ್ ಗೆ ಇಶ್ಯೂ ಮಾಡ್ತು ಆದರೆ ನಾವು ಅನ್ಕೊಂಡಿರೋದಕ್ಕಿಂತಲೂ ಜಾಸ್ತಿ ಜನ ಶೇರ್ಸ್ ನ ಪರ್ಚೇಸ್ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ ಅಥವಾ ಡಿಮಾಂಡ್ ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ ಆವಾಗ ಯಾರಿಗೆ ಅಂತ ಶೇರ್ಸ್ ಮಾರೋದು ಯಾರಿಗೆ ಅಂತ ಬೇಡ ಅಂತ ಹೇಳ್ತಕ್ಕಂಥದ್ದು ಹೌದಾ ಎಷ್ಟು ಜನಕ್ಕೆ ಶೇರ್ಸ್ ನ ಅಲಾಟ್ಮೆಂಟ್ ಮಾಡೋದು ಎಷ್ಟು ಜನಕ್ಕೆ ರಿಜೆಕ್ಟ್ ಮಾಡೋದು ಅನ್ನೋ ಕ್ವಶನ್ ಅರೈಸ್ ಆಗುತ್ತೆ ಹೌದಾ ಇದು ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಅಲ್ಲಿ ಈಗ ಪಬ್ಲಿಕ್ ಗೆ ನಾವು ಶೇರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ಫಸ್ಟ್ ನಮ್ ಕಂಪನಿ ಇದೆಯಾ ಇಲ್ವಾ ಮಾರ್ಕೆಟ್ ಅಲ್ಲಿ ಅನ್ನೋದು ನಾವು ಪಬ್ಲಿಕ್ ಗೆ ತೋರಿಸ್ಬೇಕು ಕರೆಕ್ಟಾ ಆಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕಂಪನಿದು ಒಂದು ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡ್ತೀವಿ ಪಬ್ಲಿಕ್ ಗೆ ಪ್ರಾಸ್ಪೆಕ್ಟಸ್ ಅಂದ್ರೆ ಏನು ಇನ್ವಿಟೇಷನ್ ಓಕೆನಾ ನಮ್ ಕಂಪನಿ ಸೋ ಅಂಡ್ ಸೋ ಕಂಪನಿ ಇದೆ ಎಕ್ಸ್ ವೈ ಝೆಡ್ ಕಂಪನಿ ಇದೆ ನಾವು 10 ಕೋಟಿ ಶೇರ್ಸ್ ಅನ್ನ 100 ರೂಪಾಯಿ ಒಂದೊಂದು ಶೇರ್ ಪ್ರಕಾರ ಪಬ್ಲಿಕ್ ಗೆ ಇಶ್ಯೂ ಮಾಡ್ತಾ ಇದೀವಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಪರ್ಚೇಸ್ ಮಾಡಿ ಅಂತ ಕೇಳ್ತೀವಿ ಆಗ ಹೆಂಗ್ ಅಪ್ಲೈ ಮಾಡೋದು ಸರ್ ಅಂತ ಕ್ವಶನ್ ಆಗ್ತಾರೆ ಪಬ್ಲಿಕ್ ಹೌದಾ ಅದಕ್ಕೆ ಕಂಪನಿ ಏನ್ ಹೊಡುತ್ತೆ ನೋಡಪ್ಪ ಯಾರ್ಯಾರಿಗೆ ಶೇರ್ಸ್ ಅನ್ನ ನಮ್ಮ ಕಂಪನಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಇದೆಯಾ ಇದ್ರೆ ಇದೀರಾ ಅವರು ಒಂದು ಅಪ್ಲಿಕೇಶನ್ ಅನ್ನ ಫಿಲ್ಅಪ್ ಮಾಡಿ ನಿಮಗೆ ಎಷ್ಟು ಶೇರ್ಸ್ ಬೇಕು ಅಂತ ಹೇಳಿ ನೀವು ನಾವು ನಮ್ಮ ಬ್ಯಾಂಕ್ ಹತ್ರ ಹೋಗಿ ನಮ್ಮ ಬ್ಯಾಂಕ್ ಹತ್ರ ಹೋಗಿ ಅಂದ್ರೆ ಪ್ರತಿ ಕಂಪನಿಗೂ ಒಂದಷ್ಟು ಬ್ಯಾಂಕ್ಗಳಿರುತ್ತೆ ಆ ಬ್ಯಾಂಕ್ಗಳನ್ನೇ ನಾವು ಅಂಡರ್ ರೈಟರ್ಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಅಂಡರ್ ರೈಟರ್ಸ್ ಅಂದ್ರೆ ಕಂಪನಿನೇ ಡೈರೆಕ್ಟ್ ಆಗಿ ಶೇರ್ಸ್ ನ ಮಾರ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅವ್ರೇನ್ ಮಾಡ್ತಾರೆ ಒಂದು 4, 5, 10 ಬ್ಯಾಂಕ್ ಅನ್ನು ಏನ್ ಮಾಡ್ತಾರೆ ಅಂಡರ್ ರೈಟರ್ಸ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಇವರು ಏಜೆಂಟ್ಸ್ ಆಗಿ ಕೆಲಸ ಮಾಡ್ತಾರೆ ಯಾರಿಗೆ ಪಬ್ಲಿಕ್ ಗೆ ಶೇರ್ಸ್ ಬೇಕಾಗುತ್ತೆ ಆ ಪಬ್ಲಿಕ್ ಆ ಬ್ಯಾಂಕ್ ಹೋಗಿ ಆ ಬ್ಯಾಂಕ್ ಅಲ್ಲಿ ಆ ಅಪ್ಲಿಕೇಶನ್ ಆ ಕಂಪನಿ ಶೇರ್ ಅಪ್ಲಿಕೇಶನ್ ಅನ್ನ ತಗೊಂಡು ಅವ್ರಿಗೆ ಎಷ್ಟು ಶೇರ್ಸ್ ಬೇಕು ಮೆನ್ಷನ್ ಮಾಡಿ ಬರೆದು ಅಷ್ಟು ದುಡ್ಡನ್ನ ಕಟ್ಬಿಟ್ಟು ಓಕೆ ಅವರು ನಮ್ಮ ಕಂಪನಿಗೆ ಇಷ್ಟು ಶೇರ್ಸ್ ಬೇಕು ಅಂತ ಪಬ್ಲಿಕ್ ಬ್ಯಾಂಕ್ ಮುಖಾಂತರ ಅಂಡರ್ ರೈಟರ್ ಮುಖಾಂತರ ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿದ ಮೇಲೆ ಯಾರಿಗೆ ಶೇರ್ಸ್ ಕೊಡಬೇಕು ಯಾರಿಗೆ ಶೇರ್ಸ್ ಕೊಡಬಾರದು ಅಂತಕ್ಕಂಥದ್ದನ್ನ ಕಂಪನಿ ಡಿಸೈಡ್ ಮಾಡುತ್ತೆ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ನಾವು ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಬೇಕಾದ್ರೆ ನಮಗೆ ಜನರಲ್ ಆಗಿ ಮೂರು ತರದ ಸ್ಟೇಜಸ್ ಬರುತ್ತೆ ಎಷ್ಟು ಸ್ಟೇಜು 3 ಸ್ಟೇಜಸ್ ಬರುತ್ತೆ ಫಸ್ಟ್ ಸ್ಟೇಜ್ ಅಲ್ಲಿ ನಾವು ಶೇರ್ ಅಪ್ಲಿಕೇಶನ್ ಸ್ಟೇಜ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಶೇರ್ ಅಪ್ಲಿಕೇಶನ್ ಸ್ಟೇಜ್ ಅಂತ ಕರೀತೀವಿ ಎರಡನೇದು ಶೇರ್ ಅಲಾಟ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ ಶೇರ್ ಅಲಾಟ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ ನೆಕ್ಸ್ಟ್ ಕಾಲ್ ಸ್ಟೇಜ್ ಅಂತ ಕರೀತೀವಿ ಕಾಲ್ ಇನ್ ಸ್ಟೇಜ್ ಅಂತ ಹೇಳಿದ್ರೆ ಸಪೋಸ್ ನಮ್ಮ ಹತ್ರ ಒಂದು ಶೇರ್ ಮೇಲೆ 100 ರೂಪಾಯಿ ಎಕ್ಸಾಂಪಲ್ ಅಲ್ಲಿ ಒಟ್ಟು 10 ಕೋಟಿ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದೀವಿ 10 ಕೋಟಿ ಇಂಟು 100 ರೂಪಾಯಿ ಅಂದ್ರೆ 1000 ಕೋಟಿ ಆಯ್ತು ಒಂದೇ ಸರಿ 1000 ಕೋಟಿ ಬೇಕಾಗಿಲ್ಲ ಅದಕ್ಕೆ ಕಂಪನಿ ಏನ್ ಮಾಡುತ್ತೆ ಪಬ್ಲಿಕ್ ಗೆ ಇಶ್ಯೂ ಮಾಡುತ್ತೆ 10 ಕೋಟಿನ ಅಂದ್ರೆ ಬ್ಯಾಂಕ್ ಮುಖಾಂತರ ಅಂಡರ್ ರೈಟರ್ಸ್ ಮುಖಾಂತರ ನೀವೆಲ್ಲ ಮಾಡ್ಕೊಡ್ರಪ್ಪ ನಮ್ಗೆ ಅಂತ ಹೇಳ್ತಾರೆ ಬ್ಯಾಂಕ್ ಏನ್ ಮಾಡುತ್ತೆ ಪಬ್ಲಿಕ್ ಗೆ ಒಂದು ನೋಟಿಸ್ ಅನ್ನ ಕೊಡುತ್ತೆ ಅಥವಾ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡುತ್ತೆ
ಶೇರ್ಸ್ ಈ ತರದ ಕಂಪನಿ ಶೇರ್ಸ್ ಅಂತ ನಾವು ಮಾರ್ತಾ ಇದೀವಿ, ಇಷ್ಟ ಇರೋರು ಬಂದು ಶೇರ್ಸ್ ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ನೀವು ಅಪ್ಲಿಕೇಶನ್ ತಗೊಳ್ಬೇಕಾದ್ರೆ ನಿಮ್ಗೆ ಎಷ್ಟು ಶೇರ್ಸ್ ಬೇಕು ಅಂತ ನೀವು ಮೆನ್ಷನ್ ಮಾಡಿ, ಹಾಗೆ ನಿಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಬೇಕು ಅದರಲ್ಲಿ ಒಂದು ಶೇರ್ಗೆ ಇಷ್ಟು ರೂಪಾಯಿ ಅಂತ ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಬೇಕು, ಅಪ್ಲಿಕೇಶನ್ ಮನಿಯನ್ನ ತಗೊಳ್ಬೇಕು. ಸೇ ಫಾರ್ ಎಕ್ಸಾಂಪಲ್, ಪ್ರಣವ್ 10 ಕೋಟಿ ಶೇರ್ಸ್ ಅಲ್ಲಿ ಒಂದು 10,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರಿಗೆ ಕಂಪನಿ ಹೇಳುತ್ತೆ, ನೋಡಪ್ಪ ಅಪ್ಲೈ ಮಾಡಬೇಕಾದ್ರೆ 100 ರೂಪಾಯಿ ಒಂದೇ ಸಲ ಕೊಡಬೇಡ, 100 ರೂಪಾಯಿನಲ್ಲಿ ಫಸ್ಟ್ 25 ರೂಪಾಯಿ ಶೇರ್ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಕೊಡು ಅಂತ ಹೇಳುತ್ತೆ. ಹಾಗಾದ್ರೆ 10,000 × 25 ಅಂತ ಹೇಳಿದ್ರೆ ಎಷ್ಟಾಯ್ತು, 2.5 ಲಕ್ಷ ರೂಪಾಯಿ ಆಯ್ತು, ಕರೆಕ್ಟಾ? ಅವರು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಫಿಲ್ಅಪ್ ಮಾಡ್ತಾರೆ, ಏನಂತ 10,000 ಶೇರ್ಸ್ ಬೇಕು, ಒಂದೊಂದು ಶೇರ್ಗೆ 25 ರೂಪಾಯಿ ಪ್ರಕಾರ 2,50,000 ರೂಪೀಸ್ ನಾನು ಕಟ್ಟಿದ್ದೀನಿ ಅಂತ ಆಗ್ತದೆ. ಈ ತರ ಪಬ್ಲಿಕ್ ಇಂದ ಒಂದು ಕಂಪನಿ ಅಪ್ಲಿಕೇಶನ್ ಮುಖಾಂತರ ಒಂದಷ್ಟು ದುಡ್ಡನ್ನ, ಈ ಶೇರ್ ಅಮೌಂಟ್ ಎಷ್ಟಿದೆ, ಈ ಶೇರ್ ಕ್ಯಾಪಿಟಲ್ ಅಲ್ಲಿ ಶೇರ್ ಇಸ್ ಎ ಯೂನಿಟ್ ಆಫ್ ಎ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಶೇರ್ ಇಸ್ ಎ ಯೂನಿಟ್ ಆಫ್ ಎ ಶೇರ್ ಕ್ಯಾಪಿಟಲ್, ಎ ಸ್ಮಾಲ್ ಯೂನಿಟ್ ಆಫ್ ಎ ಶೇರ್ ಕ್ಯಾಪಿಟಲ್. ಇಷ್ಟು 1,000 ಕ್ರೋರ್ ರುಪೀಸ್ ಶೇರ್ ಕ್ಯಾಪಿಟಲ್ ಅಲ್ಲಿ 100 ರುಪೀಸ್ ಇಸ್ ಎ ಸ್ಮಾಲ್ ಯೂನಿಟ್, ಕರೆಕ್ಟಾ? ಆ ಯೂನಿಟ್ ಅಲ್ಲಿ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಪ್ರಣಯ ಎಷ್ಟು ಕಟ್ತಾ ಇದ್ದೇನೆ, 25 ರುಪೀಸ್ ಕಟ್ತಾ ಇದ್ದೇನೆ. ಈ ತರ ಎಲ್ಲರಿಂದ ಪಬ್ಲಿಕ್ ಇಂದ ದುಡ್ಡು ತಗೊಳ್ತೀವಿ, ಆಮೇಲಿಂದ ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋದು ಕಂಪನಿ ಡಿಸೈಡ್ ಮಾಡುತ್ತೆ. ಅವರದೇ ಆಗಿರ್ತಕ್ಕಂತ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಈ ಎಕ್ಸಾಂಪಲ್ ಅಲ್ಲಿ ಪ್ರಣಯ್ಗೆ 10,000 ಶೇರ್ಸ್ ಅಲಾಟ್ಮೆಂಟ್ ಮಾಡಬೇಕು ಅಂತ ಕಂಪನಿ ಅನ್ಕೊಂಡಿದೆ. ಈಗ ಅವ್ರಿಗೆ ಕನ್ಫರ್ಮ್ ಮಾಡಬೇಕು ಅಂದ್ರೆ ಪ್ರಣಯ್ಗೆ, ಪ್ರಣಯ್ ನಿನ್ಗೆ 10,000 ಶೇರ್ಸ್ ಕೊಡ್ತಾ ಇದ್ದೀನಿ, ನಿನಗೆ 10,000 ರೂಪಾಯಿ ಶೇರ್ಸ್ ನೀನು ಪರ್ಚೇಸ್ ಮಾಡೋದಕ್ಕೆ ರೆಡಿ ಆಗಿದ್ರೆ ನಿಮಗೆ ಅಲಾಟ್ಮೆಂಟ್ ಮಾಡೋ ಟೈಮ್ನಲ್ಲಿ ಒಂದು ಶೇರ್ ಮೇಲೆ 50 ರೂಪಾಯಿ ಕೊಡು ಅಂತ ಕೇಳ್ತೀನಿ. ಎಷ್ಟು ಕೊಡೋಕೆ ಹೇಳ್ತಿದ್ದೀನಿ, 50 ರುಪೀಸ್ ಕಟ್ಟು, ಆಗ ನೀನು ನನ್ನ ಕಂಪನಿಯ ಶೇರ್ ಹೋಲ್ಡರ್ ಆಗ್ತೀಯ ಅಂತ ಹೇಳ್ತೀನಿ. ಅರ್ಥ ಆಗ್ತಿದ್ಯಾ? ಇದು ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ. ಇನ್ನು ಥರ್ಡ್ ಸ್ಟೇಜ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರು, ಅದರಿಂದ ಒಂದಷ್ಟು ದುಡ್ಡು ಬಂದಿತ್ತು, ಅಲಾಟ್ಮೆಂಟ್ ಮಾಡಿದ್ವಿ ಅದರಿಂದ ಒಂದಷ್ಟು ದುಡ್ಡು ಬಂದಿತ್ತು, ಕಂಪನಿ ಏನ್ ಮಾಡುತ್ತೆ ಸ್ಟಾರ್ಟ್ ಮಾಡಕ್ಕೆ ಪ್ರಾರಂಭ ಮಾಡೋದಕ್ಕೆ ಆಗುತ್ತೆ ಬರುತ್ತೆ. ಆಗ ಇನ್ನೂ ಒಂದಷ್ಟು ದುಡ್ಡು ಬೇಕಾಗುತ್ತೆ ಕಂಪನಿಗೆ. ಆಗ ಶೇರ್ ಫಸ್ಟ್ ಕಾಲ್ ಏನಿದು, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಹೇಳಿ ಇನ್ನು ಎಷ್ಟು ಬೇಕಾಗುತ್ತೆ, 25 ರುಪೀಸ್ ಬೇಕಾಗುತ್ತೆ. ಈ 25 ರುಪೀಸ್ ಅನ್ನ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮುಖಾಂತರ ಕೊಡಪ್ಪ, ಇನ್ನು 100 ರೂಪಾಯಿನಲ್ಲಿ 25 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದೆ, 50 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೆ, ಇನ್ನು ಎಷ್ಟು ಕೊಡ್ಬೇಕು ನೀನು, 25 ರೂಪಾಯಿ ಕೊಡ್ಬೇಕು, 25 ರೂಪಾಯಿನ ಫಸ್ಟ್ ಅಂಡ್ ಫೈನಲ್ ಕಾಲ್ ಸ್ಟೇಜ್ ಅಲ್ಲಿ ಕೊಟ್ಬಿಡು. ಆಗ ನೀನು ಕಂಪನಿಗೆ ಒಟ್ಟು ಎಷ್ಟು ಕೊಟ್ಟಂಗಾಯ್ತು, 100 ರುಪೀಸ್ ಒಂದು ಶೇರ್ಗೆ, 10,000 ಶೇರ್ಸ್ಗೆ 25 ಲ್ಯಾಕ್ ರುಪೀಸ್ ಕೊಟ್ಟಂಗ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಈ ರೀತಿ ನಾವು ಏನ್ ಮಾಡ್ತೀವಿ, ಒಂದು ಜಾಯಿಂಟ್ ಸ್ಟಾಕ್ ಕಂಪನಿ ಶೇರ್ಸ್ ಅನ್ನ ಇಶ್ಯೂ ಮಾಡಬೇಕಾದ್ರೆ ಜನರಲ್ ಆಗಿ 3 ಸ್ಟೇಜ್ಗಳಲ್ಲಿ ಏನ್ ಮಾಡುತ್ತೆ, ಶೇರ್ಸ್ ಅನ್ನ ಶೇರ್ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುತ್ತೆ. ಇದು ಬೇಸಿಕ್ ಆಗಿ ಹೇಳಬೇಕಾಗಿರ್ತಕ್ಕಂತ ಪಾಯಿಂಟ್. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓಕೆನಾ, ನಾವೇನ್ ತಿಳ್ಕೊಳ್ಳೋ ಅಂದ್ರೆ, ಈ ಶೇರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ, ಯಾವ ತರ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ?